ನಮಸ್ಕಾರ, ಯೋಯೋ ಟಿವಿಗೆ ಸುಸ್ವಾಗತ. 21 ಮೇ 2019 ಮಂಗಳವಾರದ ರಾಶಿಫಲಗಳು. ಮೇಷರಾಶಿ, ನಿಮ್ಮನ್ನು ಕಂಡು ಅಸೂಯೆ ಪಡುವಂತಹ ಜನ ಸಿಗಬಹುದು. ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಲಿ. ನಿಮ್ಮ ಕುಟುಂಬ ವರ್ಗದವರು, ಬಂಧುಗಳು, ಹಿತೈಷಿಗಳು ನಿಮ್ಮ ಕಾರ್ಯಕ್ಕೆ ಸಹಾಯ ಹಸ್ತ ನೀಡುತ್ತಾರೆ. ವೃಷಭ ರಾಶಿ, ಮಕ್ಕಳು ಅನವಶ್ಯಕವಾಗಿ ಮುನಿಸಿಕೊಳ್ಳಬಹುದು. ಬೆಳೆದ ಮಕ್ಕಳನ್ನ ದಂಡಿಸುವಾಗ ಎಚ್ಚರಿಕೆಯಿಂದ ವ್ಯವಹರಿಸಬೇಕು. ಸದ್ಯಕ್ಕೆ ಅವರ ಆಚಾರ ವಿಚಾರಗಳನ್ನ ಟೀಕೆ ಮಾಡದೇ ಇರುವುದೇ ಸೂಕ್ತ. ಮಿಥುನ ರಾಶಿ, ಎಷ್ಟೇ ಕೋಪ ಬಂದರೂ ಆರ್ಭಾಟ ಮಾಡಬೇಡಿ. ಕೋಪ ಅನರ್ಥಕ್ಕೆ ದಾರಿ. ಮಾತೆ ದುರ್ಗೆಯನ್ನ ಪ್ರಾರ್ಥಿಸಿಕೊಳ್ಳಿ. ಒಳ್ಳೆಯದಾಗುತ್ತೆ, ಆದಷ್ಟು ತಾಳ್ಮೆಯನ್ನ ಪ್ರದರ್ಶಿಸಿ. ಕಟಕ ರಾಶಿ, ದೂರದ ಪ್ರಯಾಣ ದಿಢೀರನೆ ನಿರ್ಧಾರ ಆಗುವ ಸಾಧ್ಯತೆ ಇದೆ. ಸಂಗಾತಿಯ ಚುಚ್ಚುಮಾತುಗಳು ಮನಸ್ಸಿಗೆ ಆಘಾತವನ್ನು ಉಂಟು ಮಾಡುತ್ತವೆ. ವಿಘ್ನ ವಿನಾಶಕ ವಿನಾಯಕನನ್ನ ಪ್ರಾರ್ಥಿಸಿಕೊಳ್ಳಿ. ಸಾಧ್ಯವಾದರೆ 21 ಗರಿಕೆ ಪತ್ರಗಳನ್ನು ನೀಡಿ. ಸಿಂಹರಾಶಿ, ಹತ್ತಿರದ ಜನರೇ ನಿಮ್ಮ ಮೇಲೆ ದೋಷಾರೋಪಗಳನ್ನು ಹೊರಿಸುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಬಾಲ್ಯ ಸ್ನೇಹಿತರು ಆರೋಪಗಳಲ್ಲಿ ಹುರುಳಿಲ್ಲ ಎಂದು ಸಾಬೀತುಪಡಿಸೋದ್ರಿಂದ ಮನಸ್ಸಿಗೆ ಕೊಂಚ ನಿರಾಳವಾಗುತ್ತದೆ. ಕನ್ಯಾರಾಶಿ, ನಿಮ್ಮ ಲವಲವಿಕೆಯ ಮಾತುಗಳು ನಿಮ್ಮನ್ನು 4 ಜನರ ನಡುವೆ ಗೆಲುವಿನ ದಾರಿಗೆ ಒಯ್ದು ತಲುಪಿಸುತ್ತವೆ. ಮನೆಯಲ್ಲಿನ ವಾತಾವರಣ ಆಹ್ಲಾದಕರವಾಗಿದ್ದು ಮನಸ್ಸಿಗೆ ಸಂತೋಷ ನೆಮ್ಮದಿ ನೀಡುತ್ತದೆ. ತುಲಾರಾಶಿ, ಹಳೆ ವ್ಯಾಜ್ಯವೊಂದರಿಂದ ಹೊರಬರುವ ನಿಮಗೆ ಹೊಸ ಅವಕಾಶಗಳು ಕೈಬೀಸಿ ಕರೆಯುವವು. ನೀವು ನಿಮ್ಮ ಸಿದ್ಧಿಗೆ ಹಲವು ರಹದಾರಿಯನ್ನ ನಿರ್ಮಿಸುತ್ತವೆ. ಮಡದಿ ಮಕ್ಕಳೊಂದಿಗೆ ಸಂತೋಷವಾಗಿ ಕಾಲ ಕಳೆಯುವ ಸಂದರ್ಭ ಬರುತ್ತದೆ. ವೃಶ್ಚಿಕ ರಾಶಿ, ಹಿರಿಯರನ್ನು ಆರೈಕೆ ಮಾಡುವ ವಿಚಾರದಲ್ಲಿ ಹಿಂದೇಟು ಹಾಕುವುದು ಬೇಡ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಸಿಗುತ್ತದೆ. ಗುರು ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ಧನುಸ್ ರಾಶಿ, ಅನಗತ್ಯ ಖರ್ಚನ್ನು ನಿಯಂತ್ರಿಸಿ ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಒಳ್ಳೆಯದು. ಆಂಜನೇಯ ಸ್ವಾಮಿ ಸ್ತೋತ್ರ ಪಠಿಸಿಕೊಳ್ಳಿ. ಬಡವರಿಗೆ ಆಹಾರ ನೀಡುವುದು ಒಳ್ಳೆಯದು. ಹಣಕಾಸಿನ ಸ್ಥಿತಿ ಸಾಧಾರಣವಾಗಿರುತ್ತದೆ. ಮಕರ ರಾಶಿ, ನಿಮ್ಮ ಬಾಳ ಸಂಗಾತಿಯ ವಿಚಾರದಲ್ಲಿ ಅಲಕ್ಷ ಮಾಡಬೇಡಿ. ಅವರ ಸಲಹೆಗಳು ನಿಮಗೆ ಅನುಕೂಲಕರವಾಗಿರುತ್ತವೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿ ಸಾಧಿಸುತ್ತಾರೆ. ಕುಂಭರಾಶಿ, ಉನ್ನತ ವ್ಯಾಸಂಗಕ್ಕೆ ಅಪರೂಪದ ಅವಕಾಶ ಲಭ್ಯವಾಗಲಿದೆ. ಶ್ರೀ ದುರ್ಗಾ ಅಷ್ಟೋತ್ತರ ಜಪಿಸುವುದು ಒಳ್ಳೆಯದು ಮತ್ತು ಸಾಧ್ಯವಾದಷ್ಟು ಯಾವುದಾದ್ರೂ ದೇವಿ ಮಂದಿರದಲ್ಲಿ ಅರ್ಚನೆ ಮಾಡಿಸಿಕೊಳ್ಳಿ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ, ಹಳೆಯ ಕೆಲಸದ ಸ್ಥಳದಲ್ಲೇ ಮತ್ತೆ ಹೊಸ ಅವಕಾಶಗಳು ಸಿಗುವಂತಹ ಉತ್ತಮ ವಿಚಾರ ಕೈಗೊಡುತ್ತದೆ. ಷೇರು ಬಜಾರ್ನಲ್ಲಿ ಹಣ ಹೂಡುವಾಗ 2 ಬಾರಿ ಚಿಂತಿಸಿ ಹಾಕಿದ ಹಣಕ್ಕೆ ಉತ್ತಮ ಲಾಭ ಬರದೇ ಇರಬಹುದು. ಹೀಗಿವೆ ಈ ದಿನದ ರಾಶಿಫಲಗಳು. ಸರ್ವರಿಗೆ ಶುಭವಾಗಲಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.